ಶ್ರೀ ಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಶ್ರಾವಣ ಶನಿವಾರದಂದು ವೆಂಕಟೇಶ್ವರ ಸ್ವಾಮಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಶ್ರಾವಣ ಮಾಸದಲ್ಲಿ ಬರುವಂತಹ ಪ್ರತಿ ಶನಿವಾರನೂ ಕೂಡ ವಿಶೇಷವಾಗಿ ವಿಷ್ಣುವಿನ ಪೂಜೆ ಅಥವಾ ವೆಂಕಟೇಶ್ವರ ಸ್ವಾಮಿ ಪೂಜೆಯನ್ನು ಮಾಡಲಾಗತ್ತೆ. ಅದರಲ್ಲೂ ಮುಖ್ಯವಾಗಿ ಶನಿವಾರದಲ್ಲಿ ಅಂದರೆ ಶ್ರಾವಣ ಶನಿವಾರದಲ್ಲಿ ಬರುವಂತಹ ಮೊದಲನೇ ಶನಿವಾರ ಅಥವಾ ಕೊನೆಯ ಶನಿವಾರಕ್ಕೆ ವಿಶೇಷ ಮಹತ್ವವಿದೆ. ಹಾಗೆ ಯಾರಾದರೂ ವಾರ ತೀರಿಸಬೇಕು ಅಂತಂದರೆ ಈ ಶ್ರಾವಣ ಶನಿವಾರದ ಮೊದಲನೇ ಶನಿವಾರ ಅಥವಾ ಕೊನೆಯ ಶನಿವಾರ ಪೂಜೆಯನ್ನು ವಿಶೇಷವಾಗಿ ಮಾಡಿ ದೇವರಿಗೆ ನೈವೇದ್ಯವನ್ನು ಅಂದರೆ ಎಡೆಯನ್ನು ಹಾಕಿ ಪೂಜೆಯನ್ನು ಮಾಡ್ತಾರೆ. ವಿಶೇಷವಾಗಿ ಯಾವ ರೀತಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಶ್ರಾವಣ ಶನಿವಾರದ ದಿನ ಮನೆಯನ್ನು ನೀಟಾಗಿ ಶುಚಿ ಮಾಡಿ ಅನಂತರ ತುಳಸಿ ಕಟ್ಟೆ ಹತ್ರ ಶಂಖಚಕ್ರ ರಂಗೋಲಿಯನ್ನು ಹಾಕಬೇಕಾಗತ್ತೆ. ಶಂಖಚಕ್ರ ನಾಮದ ರಂಗೋಲಿಯನ್ನು ಹಾಕಬೇಕು. ಅಲ್ಲಿ ಹಾಕೋದಕ್ಕೆ ಜಾಗ ಇಲ್ಲ ಅನ್ನೋರು ಮನೆಯ ಒಳಗಡೆ ನೀವು ಎಲ್ಲಿ ದೇವ್ರ ಪೂಜೆ ಮಾಡ್ತೀರೋ ಅಲ್ಲಿ ಶಂಖಚಕ್ರ ನಾಮದ ರಂಗೋಲಿಯನ್ನು ಹಾಕಿ ಕಮಲದ ರಂಗೋಲಿಯನ್ನು ಹಾಕಿ ವೆಂಕಟೇಶ್ವರ ಸ್ವಾಮಿ ಫೋಟೋವನ್ನು ಇದ್ದರೆ ಇಟ್ಕೊಳ್ಳಿ. ಇಲ್ಲದೇ ಇದ್ದರೆ ಕೃಷ್ಣ ರಾಮ ಆಂಜನೇಯ ಸ್ವಾಮಿ ಯಾರ ಫೋಟೋ ಆದರೂ ನೀವು ಇಟ್ಕೊಳ್ಬೋದು. ವಿಷ್ಣುವಿಗೆ ತುಳಸಿ ಅಂದರೆ ಅತ್ಯಂತ ಪ್ರಿಯವಾಗಿರುವಂಥದ್ದು. ಹಾಗಾಗಿ ತುಳಸಿ ಹಾರವನ್ನು ಹಾಕಿ ಅಲಂಕಾರ ಮಾಡಿ ಅನಂತರ ಬೇರೆ ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ಬೋದು. ಹಳದಿ ಬಣ್ಣದ ಹೂಗಳು ಅಂದರೆ ವೆಂಕಟೇಶ್ವರ ಸ್ವಾಮಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು. ಹಾಗಾಗಿ ಹಳದಿ ಸೇವಂತಿಗೆ ಹೂವನ್ನು ಇಟ್ಟು ಅಲಂಕಾರವನ್ನು ಮಾಡಿ ಹಾಗೆ ವೆಂಕಟೇಶ್ವರ ಸ್ವಾಮಿಗೆ ಅಕ್ಕಿ ಹಿಟ್ಟಿನಿಂದ ಮಾಡಿರುವಂತಹ ದೀಪಗಳು ಅಂದರೆ ತಂಬಿಟ್ಟಿನ ಆರತಿ ಅಂತ ಕರೀತಾರೆ, ಅಥವಾ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲವನ್ನಾಗಲಿ ಅಥವಾ ಬಾಳೆಹಣ್ಣನ್ನಾಗಲಿ ಹಾಕಿ ತಯಾರಿಸುವಂತಹ ದೀಪಗಳಲ್ಲಿ ದೀಪವನ್ನು ಹಚ್ಚೋದು ತುಂಬಾ ವಿಶೇಷ. ಆ ದೀಪಗಳನ್ನು ಹಚ್ಚಬೇಕಾಗತ್ತೆ. ಏಳು ಅಕ್ಕಿ ಹಿಟ್ಟಿನಿಂದ ಮಾಡಿರುವಂತಹ ದೀಪಗಳ ಹಚ್ಬೋದು, ಅಥವಾ ಒಂದೇ ದೀಪವನ್ನು ದೊಡ್ಡದಾಗಿ ಮಾಡಿಕೊಂಡು ಅದೇ ದೀಪಕ್ಕೆ ಏಳು ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಬೋದು. ಅನಂತರ ಮೊದಲು ಗಣಪತಿ ಪೂಜೆಯನ್ನು ಮಾಡಿ ಅನಂತರ ವೆಂಕಟೇಶ್ವರ ಸ್ವಾಮಿ ಪೂಜೆಯನ್ನು ಮಾಡಬೇಕಾಗತ್ತೆ. ವೆಂಕಟೇಶ್ವರ ಸ್ವಾಮಿಯ ನಾಮಗಳನ್ನು ಹೇಳಿಕೊಂಡು ಅಂದರೆ ನಾವಿವಾಗ ಅಷ್ಟೋತ್ತರ ಆಗಿರ್ಬೋದು, ವೆಂಕಟೇಶ್ವರ ಸ್ವಾಮಿಯ ನಾಮಗಳು ಅಂದರೆ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಈ ರೀತಿಯಾಗಿ ವೆಂಕಟೇಶ್ವರ ಸ್ವಾಮಿಯ ನಾಮಗಳು ಇರುತ್ತಲ್ಲ ಅಂಥದ್ದನ್ನು ಹೇಳಿಕೊಂಡು ನೀವು ಅರ್ಚನೆಯನ್ನು ಮಾಡಬೇಕಾಗತ್ತೆ. ನಿಮ್ಗೆ ಹೇಳೋದಕ್ಕೆ ಬರಲಿಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಅದರ ಹಾಡಿರುತ್ತೆ, ಅದನ್ನು ಹಾಕ್ಕೊಂಡು ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಅನಂತರ ಸ್ವಾಮಿಗೆ ವಿಶೇಷವಾಗಿ ಏನಾದರೂ ಸಿಹಿ ನೈವೇದ್ಯವನ್ನು ಮಾಡಬೇಕಾಗತ್ತೆ. ಪಾಯಸ ಆಗಲಿ ಅಥವಾ ಬೆಲ್ಲದನ್ನಾಗಲಿ ಪೊಂಗಲ್ ಆಗಲಿ ಈ ರೀತಿಯಾಗಿ ವಿಶೇಷವಾಗಿ ಸಿಹಿ ನೈವೇದ್ಯವನ್ನು ಮಾಡಿ ದೇವರಿಗೆ ಬಾಳೆ ಎಲೆ ಮೇಲೆ ನೈವೇದ್ಯವನ್ನು ಅರ್ಪಿಸಿ ಅನಂತರ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಅಥವಾ ಗಂಡಸರು ದೊಡ್ಡವರು ಯಾರೇ ಇದ್ರೂ ಪರವಾಗಿಲ್ಲ, ನಾಮವನ್ನು ಹಣೆಗೆ ಇಟ್ಕೊಂಡು ಅವರು ಭವನಾಸಿಯಲ್ಲಿ ಅಥವಾ ಒಂದು ತಾಮ್ರದ ಚೊಂಬಿನಲ್ಲಿ ಭಿಕ್ಷಾಟನೆ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ಪಡಿ ಕೇಳೋದು ಅಂತ ಹೇಳ್ತಾರೆ. ಶ್ರಾವಣ ಶನಿವಾರದಲ್ಲಿ ಯಾವುದಾದ್ರೂ ಒಂದು ವಾರನಾದರೂ ಆ ರೀತಿ ಮಾಡಬೇಕು. ಕೆಲವರು ನಾಲ್ಕು ವಾರ ಅಥವಾ ಐದು ವಾರ ಬಂದಿದ್ದರೆ ಐದು ವಾರವನ್ನು ಕೂಡ ಪಡಿ ಕೇಳೋವಂಥದ್ದನ್ನು ಮಾಡ್ತಾರೆ. ಆ ಒಂದು ತಾಮ್ರದ ಚೊಂಬನ್ನು ಮೊದಲು ನಮ್ಮ ಮನೆಯಲ್ಲಿ ಅವರ ಕಾಲು ತೊಳೆದು ಮನೆಯಿಂದ ಅಂದರೆ ಹೊಸ್ತಿಲಿನ ಹೊರಗಡೆ ಅವ್ರ ಕಾಲು ತೊಳೆದು ಆ ಕಾಲು ಅರ್ಶಿನ ಕುಂಕುಮ ಇಟ್ಟು ಆನಂತರ ಆ ಚೊಂಬಿಗೂ ಕೂಡ ಅರ್ಶಿನ ಕುಂಕುಮ ಇಟ್ಟು ಆ ಚೊಂಬಿನ ಒಳಗಡೆ ಅಂದರೆ ಆ ಭವನಾಸಿಯ ಒಳಗಡೆ ನೀವು ಅಕ್ಕಿ ಅಥವಾ ನಿಮ್ಮ ಮನೇಲಿ ಹಸಿ ಇಟ್ಟಿದ್ದರೆ ಅಂದರೆ ರಾಗಿ ಹಿಟ್ಟಾಗ್ಬೋದು ಅದೇನಾದರೂ ಅದರೊಳಗಡೆ ಹಾಕ್ಬಿಟ್ಟು ಒಂದು ದಕ್ಷಿಣೆ ಅಂತ ಅದರೊಳಗಡೆ ಹಾಕಿ ಅವ್ರ ಪಾದಕ್ಕೆ ಪೂಜೆ ಮಾಡಿ ಹಾಗೆ ಆ ಭವನಾಸಿಗೂ ಕೂಡ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಳ್ತಾರೆ. ಈ ರೀತಿ ಒಂದು ಮೂರು ಜನ ಮನೆಗಾಗ್ಬೋದು ಅಥವಾ ಒಂದು ಐದು ಜನದ ಮನೆಗಾಗಲಿ ಹೋಗಿ ಪಡಿ ಕೇಳಿಕೊಂಡು ಮನೆಗೆ ವಾಪಸ್ ಬರುವಾಗ ಮತ್ತೆ ಒಂದು ಸಲ ಕಾಲು ತೊಳೆದು ಆನಂತರ ಅವ್ರನ್ನ ಒಳಗಡೆ ಕರ್ಕೊಳ್ಬೇಕು. ಹಾಗೆ ದೇವರಿಗೆ ನೈವೇದ್ಯ ನಾವೇನು ಎಡೆ ಹಾಕಿರ್ತೀವಲ್ಲ ಅದನ್ನು ಆ ಒಂದು ಪಡಿ ಕೇಳಿಕೊಂಡು ಮನೆಗೆ ಬಂದಿರ್ತಾರಲ್ಲ ಅಂಥವರೇ ಊಟ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಸಾಧ್ಯವಾದರೆ ಶ್ರಾವಣ ಶನಿವಾರದ ದಿನದಲ್ಲಿ ಒಂದು ಐದಾರು ಜನಕ್ಕಾದರೂ ನೀವು ಅನ್ನದಾನ ಮಾಡಬೇಕು, ಊಟ ಬೇರೆಯವ್ರಿಗೆ ಹಾಕಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ಬರು ಮನೆಗಳಲ್ಲಿ ಅವರ ಪದ್ಧತಿಯ ಪ್ರಕಾರ ಶ್ರಾವಣ ಶನಿವಾರದಲ್ಲಿ ನಾನ್ ವೆಜನ್ನು ಮಾಡುವಂತಹ ಪದ್ಧತಿ ಕೂಡ ಇರುತ್ತೆ. ಅಂಥವರು ಅವರ ಪದ್ಧತಿಗೆ ಅನುಸಾರವಾಗಿ ಅವರು ಅವ್ರ ಮನೆ ಪದ್ಧತಿಯನ್ನು ಅನುಸರಿಸ್ಬೋದು. ಇನ್ನು ಸ್ವಾಮಿಗೆ ಸರಳವಾಗಿ ಧೂಪ ದೀಪ ನೈವೇದ್ಯವನ್ನು ಅರ್ಪಿಸಿ ಕಾಯಿ ಹಣ್ಣು ನೈವೇದ್ಯವನ್ನು ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಬೇಕು ವೆಂಕಟೇಶ್ವರ ಸ್ವಾಮಿಯನ್ನು. ಹಾಗೆ ನೀವೇನಾದರೂ ಮುಡುಪನ್ನು ಇಟ್ಟಿದ್ದರೆ ಆ ಮುಡುಪಿಗೆ ದುಡ್ಡನ್ನು ಹಾಕಿ ಆ ಮುಡುಪನ್ನು ಕೂಡ ಪೂಜೆಯನ್ನು ಮಾಡಬೇಕು. ಆ ಮುಡುಪು ಯಾವಾಗ ತುಂಬುತ್ತೋ ಆ ಮುಡುಪನ್ನು ತಗೊಂಡೋಗಿ ನೀವು ತಿರುಪತಿಯಲ್ಲಿ
ಆ ಉಂಡಿಯಲ್ಲಿ ಇರುವಂತಹ ದುಡ್ಡನ್ನೆಲ್ಲ ದೇವರು ತಿರುಪತಿಯಲ್ಲಿ ತಿರುಮಲದಲ್ಲಿ ಉಂಡಿ ಇಟ್ಟಿರ್ತಾರಲ್ಲ ಅದರೊಳಗಡೆ ಹಾಕ್ಬಿಟ್ಟು ಬರಬೇಕಾಗತ್ತೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಶ್ರಾವಣ ಶನಿವಾರ ದಿನ ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೋಕ ಸಮಸ್ತ ಸುಖಿನೋ ಭವಂತು.